ಕೃಷ್ಣಾ ನದಿ ಪ್ರವಾಹ ಹಿನ್ನೆಲೆ ನದಿಗಳಂತಾದ ರೈತರ ಜಮೀನುಗಳು ನೀರು ಪಾಲಾಗಿದೆ. ಭತ್ತ ಬೆಳೆಗಾರರಲ್ಲಿ ಹೆಚ್ಚಿದ ಆತಂಕ. ಇದು ರಾಯಚೂರು ತಾಲೂಕಿನ ಕಾಡ್ಲೂರು ಗುರ್ಜಾಪುರ ಅರಿಶಿಣಿಗಿ ರೈತರ ಜಮೀನು ಜಲಾವೃತವಾಗಿರುವ ಘಟನೆ. ನದಿ ತೀರದ ನೂರಾರು ಎಕರೆ ಜಮೀನಿನಲ್ಲಿ ಮೊಣಕಾಲು ತನಕ ನೀರು ಬಂದಿದ್ದು ಒಂದು ಎಕರೆಗೆ 20-25 ಸಾವಿರ ರೂಪಾಯಿ ವ್ಯಯಿಸಿ ಬೆಳೆ ಬೆಳೆದ ರೈತರು ಇದೀಗ ಕಂಗಾಲಾಗಿದ್ದಾರೆ. ಒಂದು ಕಡೆ ನದಿಯಲ್ಲಿ ಮುಳುಗಿದ ಜಮೀನು, ಇನ್ನೊಂದು ಕಡೆ ನೀರಿಲ್ಲದೆ ಬತ್ತಿ ಹೋಗುತ್ತಿರುವ ಭತ್ತದ ಬೆಳೆ. ನದಿಯಲ್ಲಿ ಮುಳುಗಿದ ನೀರಿನ ಪಂಪ್ಸೆಟ್ಗಳು, ಇದರಿಂದ ನೀರಿಲ್ಲದೆ ಒಣಗುತ್ತಿರುವ ಬೆಳೆಗಳು. ಗುರ್ಜಾಪುರ ಸೇತುವೆ ಸಂಪೂರ್ಣ ಜಲಾವೃತವಾಗಿದ್ದು ಕೃಷ್ಣಾ ನದಿಗೆ ಬಸವಸಾಗರ ಜಲಾಶಯದಿಂದ ಹೆಚ್ಚುವರಿ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ರೈತರ ಜಮೀನು ಜಲಾವೃತವಾಗಿದೆ. 4,60,000 ಕ್ಯೂಸೆಕ್ಸ್ ನೀರು ಜಲಾಶಯದಿಂದ ನದಿಗೆ ಬಿಟ್ಟ ಹಿನ್ನೆಲೆಯಲ್ಲಿ ನದಿಪಾತ್ರದ ರೈತರ ಜಮೀನಿನಲ್ಲಿ ನೀರು ತುಂಬಿ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಇನ್ನು ರೈತರ ಸಹಾಯಕ್ಕೆ ಧಾವಿಸುವಂತೆ ಇದೀಗ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಏನು ಕೃಷ್ಣಾ ನದಿ ಬಸವಸಾಗರದಿಂದ ಬಿಟ್ಟಿರತಕ್ಕಂಥ ಹೆಚ್ಚಿನ ನೀರಿನ ಹರಿವಿನಿಂದ ಕೃಷ್ಣಾ ನದಿ ಸಂಪೂರ್ಣ ಮುಣಿಗೋಗಿದೆ. ಈ ಕೃಷ್ಣಾ ನದಿ ದಡದಲ್ಲಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನು ಇವತ್ತು ಜಲಾವೃತಗೊಂಡು ಕಾಡ್ಲೂರು, ದೇವಸೂಗೂರು, ಅರಿಶಿಣಿಗೆ ಈ ನದಿ ದಡದಲ್ಲಿರ್ತಕ್ಕಂಥ ಎಲ್ಲ ರೈತರು ಕಂಗಾಲಾಗಿದ್ದಾರೆ. ಇವತ್ತು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವೊಬ್ಬ ಜನಪ್ರತಿನಿಧಿಗಳು ಸಹಿತವಾಗಿ ಇವತ್ತು ಕಣ್ಣಾಯಿಸಲಿಲ್ಲ. ಇವತ್ತೇನಿದೆ ಅಂತೇಳಿದ್ರೆ ತಮ್ಮ ಮಂತ್ರಿಗಿರಿ ಸ್ಥಾನಕ್ಕಾಗಿ ಬೆಂಗಳೂರಲ್ಲಿ ಠಿಕಾಣಿ ಬಿಡ್ತಕ್ಕಂಥ ಜನಪ್ರತಿನಿಧಿಗಳು ರೈತರ ಕಷ್ಟಕ್ಕಾಗಿ ಯಾಕೆ ಇಲ್ಲ ಅಂತ ನನ್ನ ಒಂದು ಆಗ್ರಹ. ಹಾಗಾಗಿ ನಾನು ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಕೇಳ್ತಾ ಇದ್ದೀನಿ, ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ತಾವು ಆದಷ್ಟು ಶೀಘ್ರದಲ್ಲಿ ಪರಿಹಾರ ಕೊಡಿಸ್ಲಿಕ್ಕೆ ಮುಂದಾಗಬೇಕು. ರೈತರ ಬಾಳು ಇಲ್ಲಾಂದರೆ ಅಧೋಗತಿಗೆ ಹೋಗ್ತದೆ ಅಂತೇಳಿ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅರಿಶಿಣಿಗೆ ಮತ್ತು ಗುರ್ಜಾಪುರ ಈ ಭಾಗದ ಸುಮಾರು 1,000 ಎಕರೆ ಭೂಮಿ ಮುಳುಗೋಗಿದೆ ಸರ್.